ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ವರ್ಷ ಒಂಬತ್ತನೇ ತರಗತಿಯಲ್ಲಿ ನೀವು ಯಾವ ಯಾವ ಪುಸ್ತಕಗಳನ್ನು ಓದಬೇಕಾಗ್ತದೆ, ಯಾವ ಯಾವ ಪಾಠಗಳು ನಿಮಗೆ ಇವೆ ಅನ್ನುವುದನ್ನು ನೋಡೋಣ. ಈಗ ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಸಿರಿಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ನೋಡಿ, ಒಂಬತ್ತನೇ ತರಗತಿಯದು. ಇದರಲ್ಲಿ ನೀವು ಯಾವ ಯಾವ ಪಾಠಗಳನ್ನು ಓದಬೇಕು ಅನ್ನುವುದನ್ನು ಈಗ ನೋಡೋಣ. ನೋಡಿ, ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಈ ಎಲ್ಲ ಪಾಠಗಳನ್ನು ಮತ್ತು ಪದ್ಯಗಳನ್ನು ಮಾಡಿದ್ದು, ಅವನ್ನು ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟನ್ನು ನೋಡಿ ನೋಡ್ತಾ ಹೋಗ್ಬೋದು. ಗದ್ಯಭಾಗದಲ್ಲಿ 8 ಗದ್ಯ ಪಾಠಗಳಿದ್ದು ನೋಡಿ, ಮೊದಲನೇ ಪಾಠ ಕನ್ನಡ ಮೌಲ್ವಿ, ನಂತರ ಬೆಡಗಿನ ತಾಣ ಜಯಪುರ, ಧರ್ಮ ಸಮದೃಷ್ಟಿ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್, ಪ್ರಜಾನಿಷ್ಠೆ, ಜನಪದ ಕಲೆಗಳ ವೈಭವ, ಊರುಭಂಗ, ಹರಲೀಲೆ, ಈ ರೀತಿ 8 ಗದ್ಯಗಳಿವೆ. ಪದ್ಯಭಾಗದಲ್ಲಿ ಹೊಸ ಹಾಡು, ಪಾರಿವಾಳ, ಸಿರಿಯ ನಿನ್ನೇನ ಬಣ್ಣಿಪೆನು, ನಿಯತಿನಾರ್ ಮೀರಿದ ಪರ್, ಮರಳಿ ಮನೆಗೆ, ತತ್ವಪದಗಳು, ನಿನ್ನ ಮುತ್ತಿನ ಸತ್ತಿಗೆ, ನಿತ್ಯ ಸಲಹು, ಕನ್ನಡ ನಾಡುನುಡಿ, ಹೀಗೆ 8 ಪದ್ಯಗಳಿವೆ. ಪಠ್ಯಪೂರಕ ಅಧ್ಯಯನದಲ್ಲಿ ಕೂಡ 5 ಪಾಠಗಳು ನಿಮ್ಮ ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕಗಳಲ್ಲಿ ಕಾಣಸಿಗ್ತವೆ. ಇನ್ನು ಇಂಗ್ಲೀಷ್ನಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಇದು ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪುಸ್ತಕ. ಇದರಲ್ಲಿ ನೋಡಿ, ಪ್ರೋಸ್ ಮತ್ತು ಪೊಯಮ್ ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಯೂನಿಟ್ನಲ್ಲಿ ಎಂಚಾಂಟೆಡ್ ಪೂಲ್, ಉಪಗುಪ್ತ ಪೊಯಮ್, ನಂತರ ದ 3 ಕ್ವಶನ್ಸ್, ಗ್ರೇಟ್ಫುಲ್ನೆಸ್ ಪೊಯಮ್. ಪ್ರೋಸ್ನಲ್ಲಿ 3rd ಮೈ ಬಿಗಿನಿಂಗ್ಸ್, ಎ ಗರ್ಲ್ ಕಾಲ್ಡ್ ಗೋಲ್ಡನ್, 4th ವಾಟ್ ಎವರ್ ವಿ ಡೂ, ದ ವಂಡರ್ಫುಲ್ ವರ್ಡ್ಸ್, ಇದು ಪೊಯಮ್. ಜಸ್ಟಿಸ್ ಅಬೋ ಸೆಲ್ಫ್ ಪ್ರೋಸ್, ಜಸ್ಟಿಸ್ ಅನ್ನೋದು ಪೊಯಮ್. ದ ನೊಬಲ್ ಬಿಷಪ್ ಪ್ರೋಸ್, ನೊಬಲ್ನೆಸ್ ಎನ್ಕಿಂಡಲ್ತ್ ನೊಬೆಲ್ನೆಸ್ ಪೊಯಮ್. ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅನ್ನೋದು ಪ್ರೋಸ್, ದ ಸಾಂಗ್ ಆಫ್ ಫ್ರೀಡಮ್ ಅನ್ನೋದು ಪೊಯಮ್. ಟು ಮೈ ಕಂಟ್ರಿಮೆನ್ ಪ್ರೋಸ್, ಇಟ್ ನೆವರ್ ಕಮ್ಸ್ ಅಗೇನ್ ಪೊಯಮ್. ಹೀಗೆ 8 ಯೂನಿಟ್ಗಳಿವೆ. ಮತ್ತು ಸಪ್ಲಿಮೆಂಟರಿ ರೀಡಿಂಗ್ನಲ್ಲಿ 4 ಪಾಠಗಳಿವೆ. ಇದು ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇನ್ನು ಹಿಂದಿಯಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಹಿಂದಿ ವಲ್ಲರಿ ತೃತೀಯ ಭಾಷಾ ಪಠ್ಯಪುಸ್ತಕ 9ನೇ ತರಗತಿಯದು. ಇದರಲ್ಲಿ ಜಯ ಜಯ ಭಾರತ ಮಾತಾ ಮೊದಲನೇ ಕವಿತೆ. ಇದನ್ನೆಲ್ಲ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಮಾಡಿದ್ದು ನೀವು ನೋಡಬಹುದು. ಈ ಪದ್ಯಗಳ ವಿವರಣೆಯನ್ನು ಎಲ್ಲ ಗುಲಾಬ ಸಿಂಹ 2ನೇದು ಕಹಾನಿ ಅಂದರೆ ಪ್ರೋಸ್, ಸ್ವಾಮಿ ವಿವೇಕಾನಂದ ಅನುಶಾಸನ ಹಿ ಶಾಸನ ಹೈ ಕವಿತಾ, ಮೌಸಿ ಕಹಾನಿ, ಚಿರಾಪುಂಜಿಸೆ ಆಯಾಮು ಯಾತ್ರಾ ವೃತ್ತಾಂತ್ ಅಂದರೆ ಇದು ಪ್ರೋಸ್, ಪರ್ಯಾವರಣ ಬಚಾವೋ ಕವಿತಾ, ಭೀಮ್ ಔರ್ ರಾಕ್ಷಸ್, ನಫೆ ಕೆ ಚಕ್ಕರ್ ಮೇ, ಚಲನಾ ಹಮಾರ ಕಾಮ್ ಹೈ, ಖೇಲೋ ಕೂದೋ ಸ್ವಾಸ್ಥ್ಯ ರಹೋ, ಸಡಕ್ ಕಿ ರಕ್ಷಾ ಸಬ್ ಕಿ ಸುರಕ್ಷಾ, ಸಾಥಿ ಹಾತ್ ಬಡಾನಾ, ಸೌರ್ ಊರ್ಜಾ, ವೀರಾಂಗನಾ ಚನ್ನಮ್ಮ, ಪೂರ್ವಾಕ್ಷರ ಕಾ ಪೂರ್ವಾಗ್ರಹ, ರಹೀಂ ಕೆ ದೋಹೆ. ಹೀಗೆ 17 ಪದ್ಯ ಮತ್ತು ಗದ್ಯಗಳಿಂದ ಕೂಡಿದಂಥ 17 ಪಾಠಗಳು ನಿಮ್ಮ ಹಿಂದಿ ಪಾಠದಲ್ಲಿ ಇವೆ. ತೃತೀಯ ಭಾಷೆ ಹಿಂದಿಯ ಬಗ್ಗೆ ಆಯಿತಿದು. ಇನ್ನು ಸಮಾಜ ವಿಜ್ಞಾನದಲ್ಲಿ ನೋಡಿ, ಭಾಗ 1 ಮತ್ತು ಭಾಗ 2 ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ನೋಡಿ, ಭಾಗ 1ರಲ್ಲಿ ಇತಿಹಾಸ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು, ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ, ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು, ವಿಜಯನಗರ ಮತ್ತು ಬಹುಮನಿ ರಾಜ್ಯ, ರಾಜ್ಯಶಾಸ್ತ್ರದಲ್ಲಿ ನಮ್ಮ ಸಂವಿಧಾನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಮಾಜಶಾಸ್ತ್ರ, ಕುಟುಂಬ ಸಮಾಜೀಕರಣ, ಭೂಗೋಳ ವಿಜ್ಞಾನ, ನಮ್ಮ ರಾಜ್ಯ ಕರ್ನಾಟಕ, ಕರ್ನಾಟಕದ ಪ್ರಾಕೃತಿಕ ಭಾಗಗಳು, ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು, ಕರ್ನಾಟಕದ ಜಲಸಂಪನ್ಮೂಲಗಳು, ಕರ್ನಾಟಕದ ಭೂಸಂಪತ್ತು, ಅರ್ಥಶಾಸ್ತ್ರದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು, ಭಾರತದ ಮಾನವ ಸಂಪನ್ಮೂಲಗಳು, ವ್ಯವಹಾರ ಅಧ್ಯಯನದಲ್ಲಿ
ವ್ಯವಹಾರ ನಿರ್ವಹಣೆ ನೋಡಿ ಸಮಾಜ ವಿಜ್ಞಾನದಲ್ಲಿ ಭಾಗ ಎರಡು ಅಂತ ಮಾಡಿದ್ದಾರೆ, ಭಾಗ ಒಂದು ಭಾಗ ಎರಡು ಅಂತ ಮಾಡಿದ್ದಾರೆ. ಈ ಭಾಗ ಎರಡರಲ್ಲಿ ಏನೇನಿದ್ದಾವೆ ಅಂತಂದರೆ, ಇದರಲ್ಲಿ ಇತಿಹಾಸದಲ್ಲಿ ಮೊಘಲರು ಮತ್ತು ಮರಾಠರು, ಭಕ್ತಿ ಪಂಥ, ಮಧ್ಯಯುಗದ ಯುರೋಪ್, ಆಧುನಿಕ ಯುರೋಪ್, ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಏಕೀಕರಣ, ನ್ಯಾಯಾಂಗ ವ್ಯವಸ್ಥೆ, ಭಾರತ ಚುನಾವಣಾ ವ್ಯವಸ್ಥೆ, ದೇಶದ ರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ, ಇದು ರಾಜ್ಯಶಾಸ್ತ್ರದಲ್ಲಿ. ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಬದಲಾವಣೆ ಮತ್ತು ಸಮುದಾಯ. ಭೂಗೋಳ ವಿಜ್ಞಾನದಲ್ಲಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದ ಸಾರಿಗೆ, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಕರ್ನಾಟಕದ ಜನಸಂಖ್ಯೆ. ಅರ್ಥಶಾಸ್ತ್ರದಲ್ಲಿ ಬಡತನ ಮತ್ತು ಹಸಿವು, ಶ್ರಮ ಹಾಗೂ ಉದ್ಯೋಗ. ವ್ಯವಹಾರ ಅಧ್ಯಯನದಲ್ಲಿ ಹಣಕಾಸಿನ ನಿರ್ವಹಣೆ. ವ್ಯವಹಾರ ಶಾಸ್ತ್ರದಲ್ಲಿ ಲೆಕ್ಕ ಬರಹ. ಇದು ನಿಮ್ಮ ಸಮಾಜ ವಿಜ್ಞಾನದ ಭಾಗ ಎರಡರ ಪುಸ್ತಕದಲ್ಲಿ. ಇನ್ನು ವಿಜ್ಞಾನವನ್ನು ಕೂಡ ಭಾಗ ಒಂದು ಮತ್ತು ಭಾಗ ಎರಡು ಎಂದು ವಿಂಗಡಿಸಲಾಗಿದೆ. ಭಾಗ ಒಂದರಲ್ಲಿ ನೋಡಿ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿರುವಂತೆ ಅಧ್ಯಾಯದ ಸಂಖ್ಯೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಜೀವದ ಮೂಲ ಘಟಕ, ಅಂಗಾಂಶಗಳು, ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಚಲನೆ, ಹೀಗೆ ಬಲ ಮತ್ತು ಚಲನೆಯ ನಿಯಮಗಳು, ಗುರುತ್ವ, ಹೀಗೆ ನೋಡಿ ಏಳು ಪಾಠಗಳನ್ನು ಭಾಗ ಒಂದರಲ್ಲಿ ಕೊಡಲಾಗಿದೆ. ಇವೆಲ್ಲ ಎನ್ ಸಿ ಆರ್ ಟಿ ಪುಸ್ತಕದಂತೆ ಇದನ್ನು ಅನುವಾದ ಮಾಡಿ ಕೊಡಲಾಗಿದೆ. ಇನ್ನು ಭಾಗ ಎರಡರಲ್ಲಿ ಯಾವ್ಯಾವ ಪಾಠಗಳಿವೆ ಅನ್ನೋದನ್ನು ನೋಡೋಣ. ವಿಜ್ಞಾನದಲ್ಲಿ ನೋಡಿ ಭಾಗ ಎರಡರಲ್ಲಿ ಇಲ್ಲಿಯೂ ಎನ್ ಸಿ ಆರ್ ಟಿ ಪಠ್ಯಪುಸ್ತಕದಂತೆ ಅಧ್ಯಾಯ ಸಂಖ್ಯೆ ಇದೆ ಮತ್ತು ಕ್ರಮ ಸಂಖ್ಯೆ ಇದೆ. ಇಲ್ಲಿ ನೋಡಿ ಕೆಲಸ ಮತ್ತು ಶಕ್ತಿ, ಶಬ್ದ, ನೈಸರ್ಗಿಕ ಸಂಪನ್ಮೂಲಗಳು, ಪರಮಾಣುಗಳು ಮತ್ತು ಅಣುಗಳು, ಪರಮಾಣುವಿನ ರಚನೆ, ಜೀವಿಗಳಲ್ಲಿ ವೈವಿಧ್ಯತೆ, ನಾವೇಕೆ ಕಾಯಿಲೆ ಬೀಳುತ್ತೇವೆ. ನೋಡಿ ಒಟ್ಟು 15 ಅಧ್ಯಾಯಗಳು ನಿಮ್ಮ ವಿಜ್ಞಾನದಲ್ಲಿ ಇವೆ. ಇನ್ನು ಗಣಿತದಲ್ಲಿ ನೋಡಿ ಗಣಿತವನ್ನು ಕೂಡ ಭಾಗ ಒಂದು ಮತ್ತು ಭಾಗ ಎರಡು ಆಗಿ ವಿಂಗಡಿಸಲಾಗಿದೆ. ಇದು ಕೂಡ ಎನ್ ಸಿ ಆರ್ ಟಿ ಪುಸ್ತಕದಂತೆ ಅದನ್ನೇ ಅನುವಾದ ಮಾಡಿ ನೀಡಲಾಗಿದೆ. ಇಲ್ಲಿ ಭಾಗ ಒಂದರಲ್ಲಿ ನೋಡಿ ಸಂಖ್ಯಾ ಪದ್ಧತಿ, ಒಂದನೆಯದ್ದು ಸಂಖ್ಯಾ ಪದ್ಧತಿ, ಅದರಲ್ಲಿ ಭಾಗಗಳು ಏನೇನು ಅನ್ನೋದು ಯೂನಿಟ್ಗಳಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯ ಎರಡು. ಮೂರನೇದು ರೇಖೆಗಳು ಮತ್ತು ಕೋನಗಳು. ನಾಲ್ಕನೇದ್ದು ಬಹುಪದೋಕ್ತಿಗಳು. ನೋಡಿ ಇದೆಲ್ಲ ಭಾಗ ಒಂದರಲ್ಲಿ. ಮತ್ತು ಭಾಗ ಒಂದರಲ್ಲೇ ತ್ರಿಭುಜಗಳು ಐದನೇ ಅಧ್ಯಾಯ, ಆರನೇದು ರಚನೆಗಳು, ಏಳು ಚತುರ್ಭುಜಗಳು, ಆಮೇಲೆ ಅನುಬಂಧವನ್ನು ನೀಡಲಾಗಿದೆ. ಇನ್ನು ಗಣಿತ ಭಾಗ ಎರಡರಲ್ಲಿ ನೋಡಿ ಎನ್ ಸಿ ಆರ್ ಟಿ ಪುಸ್ತಕದಂತೆ ಇದೆ. ಭಾಗ ಎರಡರಲ್ಲಿ ಹೆರಾನ್ನ ಸೂತ್ರ, ಆಮೇಲೆ ನಿರ್ದೇಶಾಂಕ ರೇಖಾಗಣಿತ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು, ವೃತ್ತಗಳು. ನೋಡಿ ಒಂಬತ್ತನೇ ತರಗತಿಯ ಗಣಿತ ತುಂಬ ಮಹತ್ವದ್ದಾಗಿದೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಇವೆಲ್ಲ ನೋಡಿ ಮುಂದೆ ನಿಮಗೆ 10ನೇ ತರಗತಿಗೂ ಕೂಡ ಇವುಗಳು ಬೇಕಾಗ್ತವೆ. ಹೀಗೆ ಎರಡು ಭಾಗಗಳಲ್ಲಿ ಗಣಿತವನ್ನು ವಿಂಗಡಿಸಿ ಕೊಡಲಾಗಿದೆ. ಇದಿಷ್ಟು ನೀವು 9ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯಬೇಕಾದ ಪುಸ್ತಕಗಳ ವಿವರಣೆ. ಈಗಾಗಲೇ ಕನ್ನಡ, ಹಿಂದಿ, ಇಂಗ್ಲೀಷ್ನಲ್ಲಿ ಸಾಕಷ್ಟು ಪಾಠಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಮಾಡಿದ್ದು, ಅವನ್ನು ನಮ್ಮ ಚಾನೆಲ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.